ತರಗತಿಗೆ ಆತ್ಮೀಯ ಸ್ವಾಗತ. ಇಂದು ನಾವು ಭಾರತದ ಇತಿಹಾಸದ 4.8 ಅಧ್ಯಾಯವಾದ ರಾಷ್ಟ್ರಕೂಟರ ಕುರಿತು ಅಭ್ಯಸಿಸಲಿದ್ದೇವೆ. ಅದರೊಂದಿಗೆ ಈ ಪಾಠಕ್ಕೆ ಸಂಬಂಧಿಸಿದಂತಹ ಪ್ರಮುಖ ಪ್ರಶ್ನೆಗಳು ಮತ್ತು ಉತ್ತರಗಳ ಬಗ್ಗೆಯೂ ಸಹ ತಿಳಿದುಕೊಳ್ಳೋಣ. ಕರ್ನಾಟಕವನ್ನು ಹಲವಾರು ರಾಜವಂಶಗಳು ಆಳಿದ್ದವು. ಅವರಲ್ಲಿ ಪ್ರಮುಖರಾದವರು ಕದಂಬರು, ಗಂಗರು, ಬಾದಾಮಿಯ ಚಾಲುಕ್ಯರು, ರಾಷ್ಟ್ರಕೂಟರು, ಕಲ್ಯಾಣದ ಚಾಲುಕ್ಯರು, ಹೊಯ್ಸಳರು, ವಿಜಯನಗರ ಮತ್ತು ಮೈಸೂರಿನ ಒಡೆಯರು. ಈ ಪ್ರಮುಖ ರಾಜವಂಶಗಳಲ್ಲಿಯೇ ರಾಷ್ಟ್ರಕೂಟರು ಅತ್ಯಂತ ಮಹತ್ವದ ಸ್ಥಾನವನ್ನು ಪಡೆದಿರುವರು. ಬಾದಾಮಿ ಚಾಲುಕ್ಯರ ರಾಜಕೀಯ ಸಾಮಂತರಾಗಿ ಆಳ್ವಿಕೆಯನ್ನು ಆರಂಭಿಸಿದಂತಹ ರಾಷ್ಟ್ರಕೂಟರು ಮುಂದೆ ಅವರ ರಾಜಕೀಯ ಉತ್ತರಾಧಿಕಾರಿಗಳಾದರು. ದಕ್ಷಿಣ ಭಾರತದಲ್ಲಿಯೇ ಅತ್ಯಂತ ವಿಸ್ತಾರವಾದ ಸಾಮ್ರಾಜ್ಯವನ್ನು ಹೊಂದಿದಂತಹ ಹೆಗ್ಗಳಿಕೆ ರಾಷ್ಟ್ರಕೂಟರದ್ದು. ಸುಮಾರು 2 ಶತಮಾನಗಳಷ್ಟು ಕಾಲ, ಅಂದರೆ ಸಾ.753 ರಿಂದ 978 ದೀರ್ಘ ಅವಧಿಯಲ್ಲಿ ಆಳ್ವಿಕೆಯನ್ನು ನಡೆಸಿದಂತಹ ರಾಷ್ಟ್ರಕೂಟರು ಸಾಂಸ್ಕೃತಿಕ ಬೆಳವಣಿಗೆಗೆ ಅಪಾರವಾದ ಕೊಡುಗೆಗಳನ್ನು ನೀಡಿರುವರು. ರಾಷ್ಟ್ರಕೂಟ ಎಂಬ ಪದವು ಅಧಿಕಾರವನ್ನು ಸೂಚಿಸುವುದು. ರಾಷ್ಟ್ರ ಎಂದರೆ ದೇಶ, ಕೂಟ ಎಂದರೆ ಮುಖ್ಯಸ್ಥ. ಶಾಸನಗಳು ರಾಷ್ಟ್ರಕೂಟರನ್ನು ಲಟ್ಟನೂರು ಪುರವರದೀಶ್ವರ ಎಂದು ಕರೆದಿವೆ. ಇದರ ಪ್ರಕಾರ ರಾಷ್ಟ್ರಕೂಟರು ಮೂಲತಃ ಮಹಾರಾಷ್ಟ್ರದ ಲಾತೂರ್ ಅಥವಾ ಲತ್ತಲೂರಿಗೆ ಸೇರಿದವರು. ರಾಷ್ಟ್ರಕೂಟ ಸಾಮ್ರಾಜ್ಯದ ಸ್ಥಾಪಕ ದಂತಿದುರ್ಗ ಅಥವಾ ಮೊದಲ ದೊರೆ. ಬಾದಾಮಿ ಚಾಲುಕ್ಯರ ಸಾಮಂತ ರಾಜನಾಗಿ ತನ್ನ ಆಳ್ವಿಕೆಯನ್ನು ಆರಂಭಿಸಿದಂತಹ ದಂತಿದುರ್ಗನು ಮುಂದೆ ಚಾಲುಕ್ಯರ ವಿರುದ್ಧ ದಂಗೆ ಎದ್ದು ಸ್ವಾತಂತ್ರ್ಯವನ್ನು ಘೋಷಿಸಿ ಸ್ವತಂತ್ರ ರಾಷ್ಟ್ರಕೂಟ ಸಾಮ್ರಾಜ್ಯದ ಸ್ಥಾಪನೆಗೆ ಕಾರಣನಾದನು. ದಂತಿದುರ್ಗನ ನಂತರ ಆಳ್ವಿಕೆಗೆ ಬಂದಂತಹ 1ನೆಯ ಕೃಷ್ಣನು ಬಾದಾಮಿ ಚಾಲುಕ್ಯರ ಕೊನೆಯ ರಾಜನಾದ 2ನೆಯ ಕೀರ್ತಿವರ್ಮನನ್ನು ಸಂಪೂರ್ಣವಾಗಿ ಸೋಲಿಸಿ ತನ್ನ ಸಾಮ್ರಾಜ್ಯವನ್ನು ಇನ್ನಷ್ಟು ಬಲಪಡಿಸಿದನು. ರಾಷ್ಟ್ರಕೂಟರ ಇತಿಹಾಸದಲ್ಲಿಯೇ 1ನೆಯ ಕೃಷ್ಣನ ಆಳ್ವಿಕೆಯು ಅತ್ಯಂತ ಪ್ರಮುಖ ಸ್ಥಾನವನ್ನು ಪಡೆದಿದೆ. ಏಕೆಂದರೆ ಇವನ ಅದ್ಭುತ ಕೊಡುಗೆಯಾದ ಎಲ್ಲೋರದ ಏಕಶಿಲಾ ದೇವಾಲಯವಾದ ಕೈಲಾಸನಾಥ ದೇವಾಲಯ. ಈ ದೇವಾಲಯವನ್ನು 1ನೆಯ ಕೃಷ್ಣನು ಸಾ.770 ರಚಿಸಿದನು. ಪ್ರಮುಖ ಇತಿಹಾಸಕಾರರಾದ ಡಾಕ್ಟರ್ V.A. Smith ಅವರ ಪ್ರಕಾರ ಈ ಕೈಲಾಸನಾಥ ದೇವಾಲಯವು ಜಗತ್ತಿನ ಅತ್ಯದ್ಭುತ ಕಲಾಕೃತಿಗಳಲ್ಲಿ ಒಂದು. ಕೃಷ್ಣನ ನಂತರ ಆಳ್ವಿಕೆಗೆ ಬಂದವನು 2ನೆಯ ಗೋವಿಂದ. ಆದರೆ 2ನೆಯ ಗೋವಿಂದನು ಹೆಚ್ಚು ವರ್ಷಗಳಷ್ಟು ಕಾಲ ತನ್ನ ಆಳ್ವಿಕೆಯನ್ನು ನಡೆಸಲು ಸಾಧ್ಯವಾಗಲಿಲ್ಲ. ಏಕೆಂದರೆ ಅವನು ಬಲಹೀನನಾದ ಮತ್ತು ಅಸಮರ್ಥ ರಾಜನಾಗಿದ್ದನು. ಈ ಕಾರಣದಿಂದ ಅವನ ತಮ್ಮನಾದ ಧ್ರುವನು 2ನೆಯ ಗೋವಿಂದನ ವಿರುದ್ಧ ದಂಗೆ ಎದ್ದು ಅವನನ್ನು ಅಧಿಕಾರದಿಂದ ಪದಚ್ಯುತಗೊಳಿಸಿ ರಾಷ್ಟ್ರಕೂಟರ ಸಾಮ್ರಾಟನಾದನು. ಆರಂಭಿಕ ರಾಷ್ಟ್ರಕೂಟ ದೊರೆಗಳಲ್ಲಿ ಅತ್ಯಂತ ಪ್ರಮುಖನಾದವನು ಧ್ರುವ. ಧ್ರುವನ ಆಳ್ವಿಕೆಯ ಸಮಯವನ್ನು ರಾಷ್ಟ್ರಕೂಟ ಸಾಮ್ರಾಜ್ಯದ ವಿಸ್ತರಣೆಯ ಕಾಲ ಎಂದು ಸಹ ಹೇಳಲಾಗಿದೆ. ಏಕೆಂದರೆ ಧ್ರುವನು ತನ್ನ ಹಲವಾರು ಉತ್ತರ ಭಾರತ ಮತ್ತು ದಕ್ಷಿಣ ಭಾರತದ ದಂಡಯಾತ್ರೆಗಳ ಮೂಲಕ ಇಡೀ ಭಾರತದಲ್ಲಿ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಿದನು. ಧ್ರುವನ ಆಳ್ವಿಕೆಯ ಸಮಯದಲ್ಲಿ ಉತ್ತರ ಭಾರತದಲ್ಲಿ ರಾಜಕೀಯ ಅನಿಶ್ಚಿತತೆಯು ಉಂಟಾಗಿತ್ತು. ಪ್ರತಿಹಾರ ರಾಜನಾದ ವತ್ಸರಾಜನು, ಬಂಗಾಳದ ಪಾಲರಾಜನಾದ ಧರ್ಮಪಾಲ ಮತ್ತು ಕನೋಜದ ರಾಜನಾದ ಇಂದ್ರಾಯುವನು ಉತ್ತರ ಭಾರತವನ್ನು ಆಳುತ್ತಿದ್ದರು. ಪ್ರತಿಹಾರ ರಾಜನಾದ ವತ್ಸರಾಜ ಮತ್ತು ಪಾಲರಾಜನಾದ ಧರ್ಮಪಾಲನು ಕನೋಜದ ಮೇಲೆ ತಮ್ಮ ದೃಷ್ಟಿಯನ್ನು ಬೀರಿದ್ದರು. ಪ್ರಮುಖ ಕಾರಣ ಉತ್ತರ ಭಾರತದಲ್ಲಿ ತಮ್ಮ ಸಾರ್ವಭೌಮತ್ವವನ್ನು ಸ್ಥಾಪಿಸುವುದಕ್ಕಾಗಿ. ಉತ್ತರ ಭಾರತದಲ್ಲಿ ಉಂಟಾದ ರಾಜಕೀಯ ಅನಿಶ್ಚಿತತೆಯ ಲಾಭವನ್ನು ಪಡೆದುಕೊಂಡಂತಹ ರಾಷ್ಟ್ರಕೂಟ ರಾಜನಾದ ಧ್ರುವನು ತನ್ನ ಸೈನ್ಯದೊಂದಿಗೆ ಉತ್ತರ ಭಾರತಕ್ಕೆ ತನ್ನ ದಂಡಯಾತ್ರೆಯನ್ನು ಕೈಗೊಂಡನು. ಮುಂದೆ ಈ ಪ್ರಮುಖ ರಾಜರುಗಳನ್ನು ಸೋಲಿಸುವುದರ ಮೂಲಕ ಉತ್ತರ ಭಾರತದಲ್ಲಿ ತನ್ನ ಸಾರ್ವಭೌಮತ್ವವನ್ನು ಸ್ಥಾಪಿಸಿದನು. ಈ ವಿಜಯದಿಂದಾಗಿ
ಧ್ರುವನ ಸಾಮ್ರಾಜ್ಯದಲ್ಲಿ ಗಂಗಾ ಯಮುನಾ ನದಿ ಬಯಲು ಪ್ರದೇಶಗಳು ನಿಯಂತ್ರಣಕ್ಕೆ ಒಳಪಟ್ಟವು. ಉತ್ತರ ಭಾರತದ ದಂಡಯಾತ್ರೆಗಳ ಮೂಲಕ ಮುಂದೆ ಧ್ರುವನು ದಕ್ಷಿಣ ಭಾರತಕ್ಕೆ ತನ್ನ ಗಮನವನ್ನು ಹರಿಸಿದನು. ವೆಂಗಿ ಚಾಲುಕ್ಯರ ರಾಜನಾದ ನಾಲ್ಕನೆಯ ವಿಷ್ಣುವರ್ಧನನ ವಿರುದ್ಧ ದಾಳಿಯನ್ನು ಮಾಡಿದನು. ಆದರೆ ಯುದ್ಧವನ್ನು ಮಾಡಲಿಚ್ಛಿಸಿದಂತಹ ನಾಲ್ಕನೆಯ ವಿಷ್ಣುವರ್ಧನನು ವೈವಾಹಿಕ ಸಂಬಂಧಗಳ ಮೂಲಕ ಧ್ರುವನೊಂದಿಗೆ ಉತ್ತಮ ಸ್ನೇಹ ಸಂಬಂಧವನ್ನು ಪಡೆದನು. ತನ್ನ ಮಗಳಾದ ಶೀಲಾ ಭಟ್ಟಾರಿಕೆಯನ್ನು ಧ್ರುವನಿಗೆ ವಿವಾಹ ಮಾಡಿಕೊಟ್ಟನು. ಧ್ರುವನು ಗಂಗರ ರಾಜನಾದ ಎರಡನೆಯ ಶಿವಮಾರನನ್ನು ಯುದ್ಧದಲ್ಲಿ ಸೋಲಿಸಿ ಅವನನ್ನು ಬಂಧನದಲ್ಲಿರಿಸಿದನು. ಮುಂದೆ ಗಂಗವಾಡಿಯ ಅಥವಾ ಗಂಗಾ ರಾಜ್ಯದ ಆಡಳಿತವನ್ನು ನಿರ್ವಹಿಸುವುದಕ್ಕಾಗಿ ತನ್ನ ಹಿರಿಯ ಮಗನಾದ ಸ್ತಂಭನನ್ನು ಆಡಳಿತಾಧಿಕಾರಿಯಾಗಿ ನೇಮಿಸಿದನು. ಪಲ್ಲವರ ರಾಜನಾದ ಎರಡನೆಯ ದಂತಿವರ್ಮನನ್ನು ಸೋಲಿಸಿ ಅವನಿಂದ ಕಪ್ಪ ಕಾಣಿಕೆಗಳನ್ನು ಪಡೆದುಕೊಂಡನು. ತನ್ನ ವಿಜಯದ ಸಂಕೇತವಾಗಿ ಧ್ರುವನು ಹಲವಾರು ಪ್ರಮುಖ ಬಿರುದುಗಳನ್ನು ಪಡೆದನು. ಧಾರಾವರ್ಷ, ಶ್ರೀವಲ್ಲಭ, ನರೇಂದ್ರ ಸೇನಾ ಮತ್ತು ಕಲಿವಲ್ಲಭ. ಧ್ರುವನ ನಂತರ ಆಳ್ವಿಕೆಗೆ ಬಂದವನು ಅವನ ಮಗನಾದ ಮೂರನೆಯ ಗೋವಿಂದ. ಮೂರನೆಯ ಗೋವಿಂದನು ಸಾಶಾ 793 ಅಧಿಕಾರಕ್ಕೆ ಬಂದನು. ಆದರೆ ಮೂರನೆಯ ಗೋವಿಂದನು ತನ್ನ ಅಣ್ಣನಾದ ಸ್ತಂಭನ ದಂಗೆಯನ್ನು ಎದುರಿಸಬೇಕಾಯಿತು. ಸ್ತಂಭನಿಗೆ ಸಹಾಯ ನೀಡಿದವರು ಗಂಗರು ಮತ್ತು ಪಲ್ಲವರು. ಮೂರನೆಯ ಗೋವಿಂದನು ಮೊದಲು ತನ್ನ ಅಣ್ಣನಾದ ಸ್ತಂಭನ ದಂಗೆಯನ್ನು ನಿಗ್ರಹಿಸಿದನು ಮತ್ತು ಅವನಿಗೆ ಸಹಾಯ ನೀಡಿದಂತಹ ಪಲ್ಲವರು ಮತ್ತು ಗಂಗರನ್ನು ಸೋಲಿಸಿದನು. ಮೂರನೆಯ ಗೋವಿಂದನ ಆಳ್ವಿಕೆಯೂ ಸಹ ರಾಷ್ಟ್ರಕೂಟರ ಇತಿಹಾಸದಲ್ಲಿ ಒಂದು ಅತ್ಯಂತ ಪ್ರಮುಖ ಸ್ಥಾನವನ್ನು ಪಡೆದಿದೆ. ಏಕೆಂದರೆ ತನ್ನ ತಂದೆಯಾದ ಧ್ರುವನಂತೆಯೇ ಮೂರನೆಯ ಗೋವಿಂದನು ಸಹ ಉತ್ತರ ಭಾರತದ ದಂಡಯಾತ್ರೆಯನ್ನು ಕೈಗೊಂಡು ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಿದನು. ಆ ಸಮಯದಲ್ಲಿ ಉತ್ತರ ಭಾರತದಲ್ಲಿ ರಾಜಕೀಯ ಸಂಘರ್ಷವು ಏರ್ಪಟ್ಟಿತ್ತು. ಪ್ರತಿಹಾರರ ರಾಜನಾದ ನಾಗಭಟ, ಪಾಲರಾಜನಾದ ಧರ್ಮಪಾಲ ಮತ್ತು ಕನೋಜದ ರಾಜನಾದ ಚಕ್ರಾಯುಧರು ಉತ್ತರ ಭಾರತದಲ್ಲಿ ತಮ್ಮ ಸಾರ್ವಭೌಮತ್ವವನ್ನು ಸ್ಥಾಪಿಸಿಕೊಳ್ಳುವುದಕ್ಕಾಗಿ ತಮ್ಮೊಳಗೆ ಜಗಳವಾಡಿಕೊಳ್ಳುತ್ತಿದ್ದರು. ಈ ರಾಜಕೀಯ ಸಂಘರ್ಷದ ಲಾಭವನ್ನು ಪಡೆದುಕೊಂಡವನು ರಾಷ್ಟ್ರಕೂಟರ ರಾಜನಾದ ಮೂರನೆಯ ಗೋವಿಂದ. ಗೋವಿಂದನು ತನ್ನ ಸೈನ್ಯದೊಂದಿಗೆ ಉತ್ತರ ಭಾರತದ ದಂಡಯಾತ್ರೆಯನ್ನು ಕೈಗೊಂಡನು. ಈ ಪ್ರಮುಖ ರಾಜರುಗಳನ್ನು ಸೋಲಿಸುವುದರ ಮೂಲಕ ಇಡೀ ಉತ್ತರ ಭಾರತದಲ್ಲಿ ತನ್ನ ರಾಷ್ಟ್ರಕೂಟ ಸಾಮ್ರಾಜ್ಯವನ್ನು ವಿಸ್ತರಿಸಿದನು. ವಿಜಯದ ನಂತರ ಮೂರನೆಯ ಗೋವಿಂದನು ಹಿಮಾಲಯದವರೆಗೆ ತನ್ನ ದಂಡಯಾತ್ರೆಯನ್ನು ಕೈಗೊಂಡನು. ಶಾಸನಗಳು ಈ ಮಾಹಿತಿಯನ್ನು ನೀಡುವುದು. ಶಾಸನಗಳ ಪ್ರಕಾರ ಮೂರನೇ ಗೋವಿಂದನ ಕುದುರೆಗಳು ಹಿಮಾಲಯದ ತಪ್ಪಲಿನಲ್ಲಿ ಹರಿಯುತ್ತಿರುವ ನೀರನ್ನು ಕುಡಿದವು ಮತ್ತು ಆನೆಗಳು ಗಂಗಾ ನದಿಯಲ್ಲಿ ಮಿಂದವು ಎನ್ನುವ ಮಾಹಿತಿಯನ್ನು ನೀಡುವುದು. ಉತ್ತರ ಭಾರತದ ದಂಡಯಾತ್ರೆಯ ನಂತರ ಮೂರನೇ ಗೋವಿಂದನು ದಕ್ಷಿಣ ಭಾರತದಲ್ಲಿ ತನ್ನ ದಂಡಯಾತ್ರೆಯನ್ನು ಕೈಗೊಂಡನು. ದಕ್ಷಿಣ ಭಾರತದಲ್ಲಿ ಅವನು ಸೋಲಿಸಿದಂತಹ ಪ್ರಮುಖ ರಾಜರುಗಳು ಗಂಗರು, ಪಲ್ಲವರು, ಕೇರಳರು ಮತ್ತು ಪಾಂಡ್ಯರು. ಇವರಿಂದ ಕಪ್ಪ ಕಾಣಿಕೆಗಳನ್ನು ಪಡೆದುಕೊಂಡನು. ಸಿಂಹಳದ ರಾಜನೂ ಸಹ ಮೂರನೆಯ ಗೋವಿಂದನಿಗೆ ಶರಣಾಗತನಾದನು. ದಕ್ಷಿಣ ಭಾರತ ಮತ್ತು ಉತ್ತರ ಭಾರತದ ದಂಡಯಾತ್ರೆಗಳ ಮೂಲಕ ಇಡೀ ಭಾರತದಲ್ಲಿ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಿದನು. ಭಾರತದ ಹೆಚ್ಚಿನ ಭಾಗಗಳು ರಾಷ್ಟ್ರಕೂಟರ ಅಧೀನಕ್ಕೆ ಒಳಪಟ್ಟಿತ್ತು. ಪರಿಣಾಮವಾಗಿ ರಾಷ್ಟ್ರಕೂಟರ ಸಾಮ್ರಾಜ್ಯವು ಉತ್ತರದಲ್ಲಿ ಹಿಮಾಲಯದವರೆಗೆ, ದಕ್ಷಿಣದಲ್ಲಿ ಕನ್ಯಾಕುಮಾರಿಯವರೆಗೆ, ಪಶ್ಚಿಮದಲ್ಲಿ ಸೌರಾಷ್ಟ್ರದವರೆಗೆ ಮತ್ತು ಪೂರ್ವದಲ್ಲಿ ಬಂಗಾಳದವರೆಗೆ ವಿಸ್ತರಿಸಲ್ಪಟ್ಟಿತ್ತು. ಮೂರನೆಯ ಗೋವಿಂದನು ಪಡೆದುಕೊಂಡಂತಹ ಪ್ರಮುಖ ಬಿರುದುಗಳು ಪ್ರಭೂತವರ್ಷ, ಜಗತ್ತುಂಗ, ಶ್ರೀವಲ್ಲಭ ಮತ್ತು ತ್ರಿಭುವನ ಧವಳ. ರಾಷ್ಟ್ರಕೂಟ ಸಾಮ್ರಾಜ್ಯವನ್ನು ಆಳಿದಂತಹ ಅತ್ಯಂತ ಶ್ರೇಷ್ಠ ದೊರೆ ಅಮೋಘವರ್ಷ. ಅಮೋಘವರ್ಷನನ್ನು ಅಮೋಘವರ್ಷ ನೃಪತುಂಗ ಎಂದು ಸಹ ಕರೆಯಲಾಗಿದೆ.
ಮೂರನೆಯ ಗೋವಿಂದನ ಮರಣದ ನಂತರ ಅವನ ಮಗನಾದ ಅಮೋಘವರ್ಷನು ಸಾಶ 814ರಲ್ಲಿ ಪಟ್ಟವನ್ನೇರಿದನು. ಆ ಸಮಯದಲ್ಲಿ ಅತ್ಯಂತ ಸಣ್ಣವನಾಗಿದ್ದ ಕಾರಣ ಆಡಳಿತದ ಜವಾಬ್ದಾರಿಯನ್ನು ನಿರ್ವಹಿಸಿದವನು ಅವನ ಚಿಕ್ಕಪ್ಪನಾದ ಕರ್ಕ. ರಾಷ್ಟ್ರಕೂಟರ ಇತಿಹಾಸದಲ್ಲಿಯೇ ಅಮೋಘವರ್ಷನ ಆಳ್ವಿಕೆಯ ಕಾಲವನ್ನು ಅತ್ಯಂತ ವೈಭವದ ಕಾಲವೆಂದು ಹೇಳಬಹುದು. ಏಕೆಂದರೆ ಅಮೋಘವರ್ಷನು ಸಮರ್ಥ ದಂಡನಾಯಕನಾಗಿದ್ದನು, ಉತ್ತಮ ಆಡಳಿತಗಾರನಾಗಿದ್ದನು, ನಿಪುಣ ರಾಜನೀತಿಜ್ಞನಾಗಿದ್ದನು, ಧರ್ಮ ಸಹಿಷ್ಣುತ ಗುಣವುಳ್ಳ ರಾಜನಾಗಿದ್ದನು, ಪ್ರಜೆಗಳ ಹಿತಾಸಕ್ತಿಗೆ ಗಮನವನ್ನು ನೀಡಿದಂತಹ ರಾಜ, ಶಾಂತಿಪ್ರಿಯನಾದ ರಾಜ, ಸ್ವತಃ ಕವಿಯಾಗಿದ್ದವನು, ಸಾಹಿತ್ಯ ಪೋಷಕನಾಗಿದ್ದವನು ಮತ್ತು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡಿದಂತಹ ರಾಜನಾಗಿದ್ದನು. ಈ ಕಾರಣದಿಂದ ಅಮೋಘವರ್ಷನ ಆಳ್ವಿಕೆಯ ಸಮಯದಲ್ಲಿ ರಾಷ್ಟ್ರಕೂಟರ ಪ್ರತಿಷ್ಠೆಯು ಉನ್ನತ ಮಟ್ಟ ಅಥವಾ ಉತ್ತುಂಗವನ್ನು ಏರಿತ್ತು ಎಂದು ಹೇಳಲಾಗಿದೆ. 64 ವರ್ಷಗಳಷ್ಟು ದೀರ್ಘಕಾಲ ಆಳ್ವಿಕೆಯನ್ನು ನಡೆಸಿದಂತಹ ಅಮೋಘವರ್ಷನ ಆಳ್ವಿಕೆಯ ಕಾಲವು ಶಾಂತಿ ಮತ್ತು ಸಮೃದ್ಧತೆಯಿಂದ ಕೂಡಿತ್ತು ಮತ್ತು ಸಾಂಸ್ಕೃತಿಕ ಬೆಳವಣಿಗೆಯ ಕಾಲವೂ ಸಹ ಆಗಿತ್ತು. ಅಮೋಘವರ್ಷನ ಕಾಲದಲ್ಲಿ ಅವನು ಹಲವಾರು ಸೈನಿಕ ದಂಡಯಾತ್ರೆಗಳನ್ನು ಕೈಗೊಂಡನು. ಅಮೋಘವರ್ಷನು ವೆಂಗಿ ಚಾಲುಕ್ಯರ ರಾಜನಾದ ಗುಣಗ ವಿಜಯಾದಿತ್ಯನನ್ನು ಸಾಶ 830ರಲ್ಲಿ ವಿಂಗವಳ್ಳಿ ಯುದ್ಧದಲ್ಲಿ ಸೋಲಿಸಿದನು. ಅಮೋಘವರ್ಷನ ನೆಚ್ಚಿನ ದಂಡನಾಯಕ ಬಂಕೇಶ. ಬಂಕೇಶನು ಗಂಗಾ ರಾಜ್ಯದ ಉತ್ತರ ಭಾಗ ಅಥವಾ ಗಂಗವಾಡಿಯ ಆಡಳಿತವನ್ನು ನಿರ್ವಹಿಸುತ್ತಿದ್ದನು. ಆ ಸಮಯದಲ್ಲಿ ಗಂಗರ ರಾಜ ರಾಜಮಲ್ಲ ಕಳೆದುಕೊಂಡ ಪ್ರಮುಖ ಪ್ರದೇಶಗಳನ್ನು ಮರು ಪಡೆಯಲು ಇಚ್ಛಿಸಿದನು. ಪ್ರಯತ್ನಗಳನ್ನು ಮಾಡಿದನಾದರೂ ಅವನಿಂದ ಸಾಧ್ಯವಾಗಲಿಲ್ಲ. ಮುಂದೆ ರಾಜಮಲ್ಲನ ನಂತರ ಆಳ್ವಿಕೆಗೆ ಬಂದವನು ನೀತಿಮಾರ್ಗ ಎರೆಗಂಗ. ನೀತಿಮಾರ್ಗ ಎರೆಗಂಗ ಮತ್ತು ರಾಷ್ಟ್ರಕೂಟ ರಾಜನಾದ ಅಮೋಘವರ್ಷನ ನಡುವೆ ಸಾಶ 856ರಲ್ಲಿ ರಾಜರ ಮುಡಿ ಯುದ್ಧವು ನಡೆಯಿತು. ಈ ಯುದ್ಧದಲ್ಲಿ ಅಮೋಘವರ್ಷನು ಸೋಲಿಸಲ್ಪಟ್ಟನು. ಅಮೋಘವರ್ಷನು ಶಾಂತಿಪ್ರಿಯನಾದ ರಾಜನಾಗಿದ್ದನು. ನಿಪುಣ ರಾಜನೀತಿಜ್ಞನಾದಂತಹ ಕಾರಣದಿಂದಾಗಿ ದಕ್ಷಿಣ ಭಾರತದ ಪ್ರಮುಖ ಸಾಮ್ರಾಜ್ಯಗಳೊಂದಿಗೆ ಉತ್ತಮ ಸ್ನೇಹ ಸಂಬಂಧವನ್ನು ಬೆಳೆಸಿದನು. ಈ ಕಾರಣದಿಂದ ಗಂಗಾ ರಾಜಕುಮಾರನಾದ ಭೂತುಂಗನಿಗೆ ತನ್ನ ಮಗಳಾದ ಚಂದ್ರಲಬ್ಬೆಯನ್ನು, ವೆಂಗಿಯ ಚಾಲುಕ್ಯರ ರಾಜನಾದ ಎರಡನೆಯ ವಿಜಯಾದಿತ್ಯನ ಮಗನಾದ ರಾಜಕುಮಾರನಾದ ವಿಷ್ಣುವರ್ಧನನಿಗೆ ತನ್ನ ಎರಡನೆಯ ಮಗಳನ್ನು ಮತ್ತು ಪಲ್ಲವರ ರಾಜನಾದ ಮೂರನೆಯ ನಂದಿವರ್ಮನಿಗೆ ತನ್ನ ಮಗಳಾದ ಶಂಖಾಳನ್ನು ಕೊಟ್ಟು ವಿವಾಹ ಮಾಡಿದನು. ಈ ವೈವಾಹಿಕ ಸಂಬಂಧಗಳ ಮೂಲಕ ಅಮೋಘವರ್ಷನು ದಕ್ಷಿಣ ಭಾರತದ ಪ್ರಮುಖ ಸಾಮ್ರಾಜ್ಯಗಳೊಂದಿಗೆ ಸ್ನೇಹ ಸಂಬಂಧವನ್ನು ಏರ್ಪಡಿಸಿ ತನ್ನ ಸಾಮ್ರಾಜ್ಯವನ್ನು ಇನ್ನಷ್ಟು ಬಲಪಡಿಸಿದನು. ಅವನ ಪ್ರಮುಖ ಉದ್ದೇಶ ತನ್ನ ಸಾಮ್ರಾಜ್ಯದಲ್ಲಿ ಶಾಂತಿ ಮತ್ತು ಸೌಹಾರ್ದತೆಯನ್ನು ಕಾಪಾಡಿಕೊಳ್ಳುವುದು. ಅಮೋಘವರ್ಷನು ಹಿಂದೂ ಧರ್ಮ ಅಥವಾ ವೈದಿಕ ಧರ್ಮದ ಮತಾವಲಂಬಿಯಾಗಿದ್ದನು. ಆದರೆ ಅವನು ಧರ್ಮ ಸಹಿಷ್ಣುತ ಗುಣವುಳ್ಳವನು. ಜೈನ ಮತ್ತು ಬೌದ್ಧ ಧರ್ಮಗಳು ಇವನ ಕಾಲದಲ್ಲಿ ರಾಜಾಶ್ರಯವನ್ನು ಪಡೆದಿತ್ತು. ಅಮೋಘವರ್ಷನು ಕೊಲ್ಲಾಪುರದ ಮಹಾಲಕ್ಷ್ಮೀ ದೇವಿಯ ಪರಮ ಆರಾಧಕನೂ ಸಹ ಆಗಿದ್ದನು. ನೀಲಗುಂಡ ಮತ್ತು ಶಿರೂರು ಶಾಸನಗಳ ಪ್ರಕಾರ ಅಂಗ, ವಂಗ, ಮಗಧ, ಮಾಳ್ವ, ವೆಂಗಿ ಮತ್ತು ನೆರೆಯ ರಾಜ್ಯಗಳ ರಾಜರುಗಳು ಅಮೋಘವರ್ಷನನ್ನು ಗೌರವಿಸುತ್ತಿದ್ದರು ಎನ್ನುವ ಮಾಹಿತಿಯನ್ನು ಪಡೆಯಬಹುದು. ಅಮೋಘವರ್ಷನ ಆಳ್ವಿಕೆಯ ಕೊನೆಯ ದಿನಗಳಲ್ಲಿ ಅವನು ಯುವರಾಜನಾದ ಕೃಷ್ಣನ ದಂಗೆಯನ್ನು ಎದುರಿಸಬೇಕಾಯಿತು. ಆದರೆ ಈ ದಂಗೆಯನ್ನು ಸಂಪೂರ್ಣವಾಗಿ ನಿಗ್ರಹಿಸಿದವನು ಅಮೋಘವರ್ಷನ ನೆಚ್ಚಿನ ದಂಡನಾಯಕನಾದ ಬಂಕೇಶ. ಮುಂದೆ ಯುವರಾಜನ ಮನ ಪರಿವರ್ತನೆಗೆ ಸಹ ಕಾರಣನಾದನು. ತನ್ನ ವಿಜಯದ ಸಂಕೇತವಾಗಿ ಮತ್ತು ತನ್ನ ನೆಚ್ಚಿನ ದಂಡನಾಯಕನಾದ ಬಂಕೇಶನಿಗಾಗಿ
ಅಮೋಘ ವರ್ಷನು ಬಂಕಾಪುರವೆನ್ನುವ ಒಂದು ಹೊಸ ನಗರವನ್ನು ನಿರ್ಮಿಸಿದನು. ಬಂಕೇಶನನ್ನು ಬನವಾಸಿಯ ಆಡಳಿತಾಧಿಕಾರಿಯಾಗಿಯೂ ಸಹ ನೇಮಿಸಿದನು. ಅಮೋಘ ವರ್ಷನ ಕಾಲದಲ್ಲಿ ರಾಜಧಾನಿಯಾದ ಮಾನ್ಯಕೇಟ ಅಥವಾ ಮಾಳಕೇಡವು ಅತ್ಯಂತ ಸುಂದರ ನಗರವಾಗಿ ಮಾರ್ಪಟ್ಟಿತು. ಅಮೋಘ ವರ್ಷನ ಆಳ್ವಿಕೆಯ ಸಮಯದಲ್ಲಿ ರಾಷ್ಟ್ರಕೂಟರ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿದಂತಹ ಆರಬ್ ಯಾತ್ರಿಕ ಸುಲೇಮಾನನು ಅಮೋಘ ವರ್ಷನ ಸಾಧನೆಗಳ ಕುರಿತು ಮಾಹಿತಿಯನ್ನು ನೀಡಿರುವನು. ಜಗತ್ತಿನ ಇತರ ಪ್ರಮುಖ ಸಾಮ್ರಾಜ್ಯಗಳಾದ ಬಾಗ್ದಾದ್, ಚೀನಾ ಮತ್ತು ಕಾನ್ಸ್ಟ್ಯಾಂಟಿನೋಪಲ್ಗಳಿಗೆ ಹೋಲಿಸಿರುವನು. ಅಮೋಘ ವರ್ಷನ ಆಳ್ವಿಕೆಯ ಸಮಯವನ್ನು ಸಾಹಿತ್ಯದ ಬೆಳವಣಿಗೆಯ ಕಾಲ ಎಂದು ಹೇಳಲಾಗಿದೆ. ಏಕೆಂದರೆ ಸ್ವತಃ ಕವಿ ಮತ್ತು ವಿದ್ವಾಂಸನಾದಂತಹ ಅಮೋಘ ವರ್ಷನು ಸಾಹಿತ್ಯದ ಬೆಳವಣಿಗೆಗೆ ಅಪಾರವಾದ ಕೊಡುಗೆಗಳನ್ನು ನೀಡಿರುವನು. ಅಮೋಘ ವರ್ಷನ ಬರೆದ ಪ್ರಮುಖ ಸಂಸ್ಕೃತ ಕೃತಿ ಪ್ರಶ್ನೋತ್ತರ ರತ್ನಮಾಲ. ಅಮೋಘ ವರ್ಷನ ಆಶ್ರಯದಲ್ಲಿದ್ದ ಪ್ರಮುಖ ಕವಿಗಳು ಜಿನಸೇನಾಚಾರ್ಯ, ಮಹಾವೀರಾಚಾರ್ಯ, ಶಾಕ್ತ್ಯಾಯನ ಮತ್ತು ಶ್ರೀ ವಿಜಯ. ಗಣಿತ ಶಾಸ್ತ್ರಜ್ಞರಾದಂತಹ ಮಹಾವೀರಾಚಾರ್ಯರು ಬರೆದಂತಹ ಗಣಿತ ಸಾರ ಸಂಗ್ರಹವು ಗಣಿತ ಶಾಸ್ತ್ರದ ಪ್ರಮುಖ ಕೃತಿಯಾಗಿದೆ. ಶಕಟಾಯನನು ಬರೆದಂತಹ ಶಬ್ದಾನುಶಾಸನವು ವ್ಯಾಕರಣ ಗ್ರಂಥವಾಗಿದೆ. ಗುರುಗಳಾದಂತಹ ಜಿನಸೇನಾಚಾರ್ಯರು ಆದಿಪುರಾಣ ಮತ್ತು ಪಾರ್ಶ್ವಾಭ್ಯುದಯಂ ಎನ್ನುವ ಕೃತಿಗಳನ್ನು ರಚಿಸಿದರು. ಅಮೋಘ ವರ್ಷನಿಂದ ಪ್ರೋತ್ಸಾಹಿಸಲ್ಪಟ್ಟ ಪ್ರಮುಖ ಕನ್ನಡದ ಕವಿ ಶ್ರೀ ವಿಜಯ. ಶ್ರೀ ವಿಜಯನು ಬರೆದ ಕವಿರಾಜ ಮಾರ್ಗವು ಕನ್ನಡದ ಪ್ರಥಮ ಸಾಹಿತ್ಯ ಕೃತಿಯಾಗಿದೆ ಮತ್ತು ಪ್ರಾಚೀನ ಕರ್ನಾಟಕದ ವಿಸ್ತಾರವನ್ನು ತಿಳಿಸುವಂತಹ ಗ್ರಂಥವು ಕವಿರಾಜ ಮಾರ್ಗ. ಕವಿರಾಜ ಮಾರ್ಗದ ಪ್ರಕಾರ ಪ್ರಾಚೀನ ಕರ್ನಾಟಕವು ಉತ್ತರದಲ್ಲಿ ಗೋದಾವರಿ ನದಿಯಿಂದ ದಕ್ಷಿಣದಲ್ಲಿ ಕಾವೇರಿಯ ನದಿಯವರೆಗೆ ವಿಸ್ತರಿಸಲ್ಪಟ್ಟಿತ್ತು ಎನ್ನುವಂತಹ ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ಅಮೋಘ ವರ್ಷನು ಪ್ರಜಾಹಿತವನ್ನು ಪಾಲಿಸುವಂತಹ ರಾಜನಾಗಿದ್ದನು. ಸಂಜನ್ ಶಾಸನದ ಪ್ರಕಾರ ಅಮೋಘ ವರ್ಷನ ಆಳ್ವಿಕೆಯ ಕೊನೆಯ ಕಾಲದಲ್ಲಿ ರಾಷ್ಟ್ರಕೂಟರ ಸಾಮ್ರಾಜ್ಯದಲ್ಲಿ ಅತ್ಯಂತ ಭೀಕರ ಬರಗಾಲವು ಉಂಟಾಯಿತು. ತನ್ನ ಸಾಮ್ರಾಜ್ಯವನ್ನು ಈ ಬರಗಾಲದಿಂದ ರಕ್ಷಿಸುವ ಸಲುವಾಗಿ ಅಮೋಘ ವರ್ಷನು ತನ್ನ ಒಂದು ಬೆರಳನ್ನು ಕೊಲ್ಲಾಪುರದ ಮಹಾಲಕ್ಷ್ಮೀ ದೇವಿಗೆ ಅರ್ಪಿಸಿದನು ಎನ್ನುವ ಮಾಹಿತಿಯನ್ನು ಪಡೆಯಬಹುದು. ಈ ಕಾರಣದಿಂದ ಅಮೋಘ ವರ್ಷನು ತನ್ನ ಪ್ರಜೆಗಳಿಗೆ ಹೆಚ್ಚಿನ ಗಮನವನ್ನು ನೀಡುತ್ತಿದ್ದನು ಎನ್ನುವ ಮಾಹಿತಿಯನ್ನು ಪಡೆಯಬಹುದು. ಅಮೋಘ ವರ್ಷನು ಪಡೆದಂತಹ ಪ್ರಮುಖ ಬಿರುದುಗಳು ಅತಿಶಯ ಕವಳ, ವೀರ ನಾರಾಯಣ, ನೃಪತುಂಗ, ಶ್ರೀ ವಲ್ಲಭ ಮತ್ತು ರಟ್ಟ ಮಾರ್ತಾಂಡ. ಒಟ್ಟಿನಲ್ಲಿ ಹೇಳುವುದಾದರೆ ರಾಷ್ಟ್ರಕೂಟ ಸಾಮ್ರಾಜ್ಯವನ್ನು ಆಳಿದಂತಹ ಅತ್ಯಂತ ಶ್ರೇಷ್ಠ ದೊರೆ ಅಮೋಘ ವರ್ಷ. ಅಮೋಘ ವರ್ಷನ ಕಾಲವು ರಾಷ್ಟ್ರಕೂಟರ ಇತಿಹಾಸದಲ್ಲಿಯೇ ಅತ್ಯಂತ ವೈಭವದ ಕಾಲ, ಶಾಂತಿ ಮತ್ತು ಸಮೃದ್ಧತೆಯ ಕಾಲ, ಸಾಂಸ್ಕೃತಿಕ ಬೆಳವಣಿಗೆಯ ಕಾಲವಾಗಿದೆ. ರಾಷ್ಟ್ರಕೂಟರ ಸಾಮ್ರಾಜ್ಯವು ತನ್ನ ಅತ್ಯಂತ ಉನ್ನತ ಮಟ್ಟವನ್ನು ಅಮೋಘ ವರ್ಷನ ಆಳ್ವಿಕೆಯ ಸಮಯದಲ್ಲಿ ತಲುಪಿತ್ತು. ದಕ್ಷಿಣ ಭಾರತದ ಪ್ರಮುಖ ರಾಜರುಗಳಲ್ಲಿಯೇ ಅಮೋಘ ವರ್ಷನು ಒಂದು ಮಹತ್ವದ ಸ್ಥಾನವನ್ನು ಪಡೆದಿರುವನು. ಅಮೋಘ ವರ್ಷನ ನಂತರ ಆಳ್ವಿಕೆಗೆ ಬಂದಂತಹ ರಾಜರುಗಳು ಎರಡನೆಯ ಕೃಷ್ಣ, ಮೂರನೆಯ ಇಂದ್ರ, ನಾಲ್ಕನೆಯ ಅಮೋಘ ವರ್ಷ, ನಾಲ್ಕನೆಯ ಗೋವಿಂದ, ಮೂರನೆಯ ಅಮೋಘ ವರ್ಷ, ಮೂರನೆಯ ಕೃಷ್ಣ ಮತ್ತು ಕೊನೆಯ ರಾಜ ಎರಡನೆಯ ಕರ್ಕ. ಎರಡನೆಯ ಕರ್ಕನ ಆಡಳಿತದ ಅವಧಿಯಲ್ಲಿ ರಾಷ್ಟ್ರಕೂಟರ ಸಾಮಂತ ರಾಜನಾದಂತಹ ಎರಡನೆಯ ತೈಲಪ್ಪನು ದಂಗೆ ಎದ್ದನು. ಪರಿಣಾಮವಾಗಿ ರಾಷ್ಟ್ರಕೂಟರ ಸಾಮ್ರಾಜ್ಯವು ಅವನತಿಯನ್ನು ಹೊಂದಿತು ಮತ್ತು ದಕ್ಷಿಣ ಭಾರತದಲ್ಲಿ ಮತ್ತೊಂದು ಪ್ರಮುಖ ರಾಜವಂಶವಾದ ಕಲ್ಯಾಣ ಚಾಲುಕ್ಯರ ರಾಜವಂಶದ ಸ್ಥಾಪನೆಯು ಎರಡನೆಯ ತೈಲಪ್ಪನಿಂದ ನಡೆಯಿತು. ರಾಷ್ಟ್ರಕೂಟರ ಕಾಲವನ್ನು ಸಾಂಸ್ಕೃತಿಕ ಬೆಳವಣಿಗೆಯ ಕಾಲವೆಂದು ಕರೆಯಲಾಗಿದೆ. ಏಕೆಂದರೆ ಇವರ ಕಾಲದಲ್ಲಿ ಧರ್ಮ, ಸಾಹಿತ್ಯ,
ಕಲೆ ಮತ್ತು ವಾಸ್ತುಶಿಲ್ಪದ ಬೆಳವಣಿಗೆಯಾಯಿತು. ರಾಷ್ಟ್ರಕೂಟರು ಹಿಂದೂ ಧರ್ಮ ಅಥವಾ ವೈದಿಕ ಧರ್ಮದ ಮತಾವಲಂಬಿಗಳಾಗಿದ್ದರು, ಆದರೆ ಧರ್ಮ ಸಹಿಷ್ಣುತಾ ಗುಣವುಳ್ಳವರು. ಇವರ ಕಾಲದಲ್ಲಿ ಜೈನ ಧರ್ಮ ಮತ್ತು ಬೌದ್ಧ ಧರ್ಮಗಳು ರಾಜಾಶ್ರಯವನ್ನು ಪಡೆದಿತ್ತು. ರಾಷ್ಟ್ರಕೂಟರ ಶ್ರೇಷ್ಠ ರಾಜನಾದಂತಹ ಅಮೋಘವರ್ಷನು ಕೊಲ್ಲಾಪುರದ ಮಹಾಲಕ್ಷ್ಮೀ ದೇವಿಯ ಪರಮ ಆರಾಧಕನು ಆಗಿದ್ದನು. ರಾಷ್ಟ್ರಕೂಟರ ಕಾಲವನ್ನು ಸಾಹಿತ್ಯದ ಬೆಳವಣಿಗೆಯ ಕಾಲವೆಂದು ಹೇಳಬಹುದು, ಏಕೆಂದರೆ ರಾಷ್ಟ್ರಕೂಟ ರಾಜರುಗಳು ಸ್ವತಃ ಕವಿಗಳಾಗಿದ್ದರು. ಇತರ ಕವಿಗಳಿಗೆ ಮತ್ತು ವಿದ್ವಾಂಸರಿಗೆ ಪ್ರೋತ್ಸಾಹವನ್ನು ನೀಡಿದ್ದ ಕಾರಣ ಹಲವಾರು ಕನ್ನಡ ಮತ್ತು ಸಂಸ್ಕೃತ ಸಾಹಿತ್ಯಗಳ ರಚನೆಯಾಯಿತು. ರಾಷ್ಟ್ರಕೂಟರ ಕಾಲದಲ್ಲಿ ಇದ್ದಂತಹ ಅತ್ಯಂತ ಪ್ರಮುಖ ಕನ್ನಡದ ಕವಿ ಶ್ರೀ ವಿಜಯ. ಶ್ರೀ ವಿಜಯನು ಕನ್ನಡದ ಪ್ರಥಮ ಸಾಹಿತ್ಯ ಕೃತಿಯಾದ ಕವಿರಾಜ ಮಾರ್ಗವನ್ನು ಬರೆದಿರುವನು. ಕವಿರಾಜ ಮಾರ್ಗವು ಪ್ರಾಚೀನ ಕರ್ನಾಟಕದ ವಿಸ್ತಾರವನ್ನು ತಿಳಿಸುವಂತಹ ಗ್ರಂಥ. ಇದರ ಪ್ರಕಾರ ಪ್ರಾಚೀನ ಕರ್ನಾಟಕವು ಉತ್ತರದಲ್ಲಿ ಗೋದಾವರಿ ನದಿಯಿಂದ ದಕ್ಷಿಣದಲ್ಲಿ ಕಾವೇರಿ ನದಿಯವರೆಗೆ ಹಬ್ಬಿತ್ತು ಎನ್ನುವ ಮಾಹಿತಿಯನ್ನು ನೀಡುವುದು. ಕನ್ನಡದ ಪ್ರಮುಖ ಕವಿಯಾದ ಪೊನ್ನನು ರಾಷ್ಟ್ರಕೂಟರ ರಾಜನಾದ ಮೂರನೆಯ ಕೃಷ್ಣನ ಆಸ್ಥಾನದಲ್ಲಿದ್ದನು. ಪೊನ್ನನನ್ನು ಉಭಯ ಕವಿ ಚಕ್ರವರ್ತಿ ಎಂದು ಕರೆಯಲಾಗಿದೆ. ಬರೆದ ಪ್ರಮುಖ ಕೃತಿಗಳು ಶಾಂತಿ ಪುರಾಣ ಮತ್ತು ಭುವನೈಕ್ಯ ರಾಮಾಭ್ಯುದಯಂ. ಕನ್ನಡದ ಇನ್ನೊಬ್ಬ ಪ್ರಮುಖ ಕವಿ ಆದಿ ಕವಿಯಾದ ಪಂಪ. ಪಂಪನು ಬರೆದಂತಹ ಪ್ರಮುಖ ಕೃತಿಗಳು ಆದಿ ಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಅಥವಾ ಪಂಪ ಭಾರತ. ಪಂಪನು ರಾಷ್ಟ್ರಕೂಟರ ಸಾಮಂತ ರಾಜನಾದ ವೇಮುಲವಾಡದ ಎರಡನೆಯ ಅರಿಕೇಸರಿಯ ಆಸ್ಥಾನ ಕವಿಯಾಗಿದ್ದನು. ಹಳೆಗನ್ನಡದ ಪ್ರಥಮ ಗದ್ಯ ಸಾಹಿತ್ಯ ಕೃತಿಯಾದ ವಡ್ಡಾರಾಧನೆಯನ್ನು ಶಿವಕೋಟ್ಯಾಚಾರ್ಯರು ರಾಷ್ಟ್ರಕೂಟರ ಅವಧಿಯಲ್ಲಿ ರಚಿಸಿದರು. ರಾಷ್ಟ್ರಕೂಟರ ಕಾಲವನ್ನು ಸಂಸ್ಕೃತ ಸಾಹಿತ್ಯದ ಬೆಳವಣಿಗೆಯ ಕಾಲ ಎಂದು ಸಹ ಕರೆಯಲಾಗಿದೆ. ಶ್ರೇಷ್ಠ ದೊರೆಯಾದಂತಹ ಅಮೋಘವರ್ಷನು ಬರೆದ ಪ್ರಶ್ನೋತ್ತರ ರತ್ನಮಾಲ, ಜಿನಸೇನಾಚಾರ್ಯರು ಬರೆದಂತಹ ಆದಿ ಪುರಾಣ ಮತ್ತು ಪಾರ್ಶ್ವಾಭ್ಯುದಯಂ, ಮಹಾವೀರಾಚಾರ್ಯರು ಬರೆದಂತಹ ಗಣಿತ ಸಾರ ಸಂಗ್ರಹ, ಶಾಕ್ಯಾಯನ ಬರೆದಂತಹ ಶಬ್ದಾನುಶಾಸನಗಳು ಸಂಸ್ಕೃತದ ಪ್ರಮುಖ ಕೃತಿಗಳು. ಅದೇ ರೀತಿಯಲ್ಲಿ ಆಸಗನು ಬರೆದಂತಹ ವರ್ಧಮಾನ ಚರಿತೆ, ತ್ರಿವಿಕ್ರಮನು ಬರೆದ ಮಾದಲಸ ಚಂಪು, ಹಲಾಯುಧ ಬರೆದಂತಹ ಕವಿರಹಸ್ಯ ಮತ್ತು ಮೃತ ಸಂಜೀವಿನಿಗಳು ರಾಷ್ಟ್ರಕೂಟರ ಕಾಲದ ಪ್ರಮುಖ ಕೃತಿಗಳಾಗಿವೆ. ಕಲೆ ಮತ್ತು ವಾಸ್ತುಶಿಲ್ಪದ ಬೆಳವಣಿಗೆಗೆ ಸಹ ರಾಷ್ಟ್ರಕೂಟರು ಅಪಾರವಾದ ಕೊಡುಗೆಗಳನ್ನು ನೀಡಿರುವರು. ಅವರ ವಾಸ್ತುಶಿಲ್ಪದ ಕೊಡುಗೆಯು ಅತ್ಯದ್ಭುತವಾಗಿದೆ. ಪ್ರಮುಖ ವಾಸ್ತುಶಿಲ್ಪದ ಕೇಂದ್ರಗಳು ಅಜಂತ, ಎಲ್ಲೋರ ಮತ್ತು ಎಲಿಫೆಂಟ. ರಾಷ್ಟ್ರಕೂಟರ ಕಾಲದಲ್ಲಿ ಹಲವಾರು ರಚನಾತ್ಮಕ ದೇವಾಲಯಗಳು, ಗುಹಾ ದೇವಾಲಯಗಳು ಮತ್ತು ಬಸದಿಗಳನ್ನು ರಚಿಸಲಾಯಿತು. ಅತ್ಯಂತ ಪ್ರಮುಖ ವಾಸ್ತುಶಿಲ್ಪದ ಕೇಂದ್ರ ಎಲ್ಲೋರ. ಎಲ್ಲೋರವು ಮಹಾರಾಷ್ಟ್ರದ ಔರಂಗಾಬಾದ್ ಜಿಲ್ಲೆಯಲ್ಲಿ ಇದೆ. ಎಲ್ಲೋರವು ತನ್ನ ಗುಹಾ ದೇವಾಲಯಗಳಿಗೆ ಪ್ರಸಿದ್ಧವಾಗಿದೆ. ಸುಮಾರು 34 ಗುಹಾ ದೇವಾಲಯಗಳು ರಾಷ್ಟ್ರಕೂಟರ ಕಾಲಕ್ಕೆ ಸೇರಿವೆ. ಈ ಗುಹಾ ದೇವಾಲಯಗಳಲ್ಲಿ ಅತ್ಯಂತ ಪ್ರಮುಖವಾದದ್ದು ಎಲ್ಲೋರದ ಕೈಲಾಸನಾಥ ದೇವಾಲಯ. ಕೈಲಾಸನಾಥ ದೇವಾಲಯವನ್ನು ನಿರ್ಮಿಸಿದವನು ರಾಷ್ಟ್ರಕೂಟರ ರಾಜನಾದ ಒಂದನೇ ಕೃಷ್ಣ. ಕೈಲಾಸನಾಥ ದೇವಾಲಯವು ಏಕಶಿಲಾ ದೇವಾಲಯವಾಗಿದೆ ಮತ್ತು ತನ್ನ ಅತ್ಯದ್ಭುತ ವಾಸ್ತುಶಿಲ್ಪಕ್ಕೆ ಹೆಸರುವಾಸಿಯಾಗಿದೆ. ಈ ದೇವಾಲಯದ ಮಹಾದ್ವಾರ, ಪ್ರಾಕಾರ, ಶಿಖರ ಮತ್ತು ಲಿಂಗಗಳು ದ್ರಾವಿಡ ಶೈಲಿಯಲ್ಲಿ ರಚಿಸಲ್ಪಟ್ಟಿದೆ. ಈ ದೇವಾಲಯದ ಬದಿಯಲ್ಲಿ ಎರಡು ಅತ್ಯಂತ ಕಲಾತ್ಮಕವಾದ ಸ್ತಂಭಗಳು ಮತ್ತು ಆನೆಗಳ ಎರಡು ಬೃಹತ್ ವಿಗ್ರಹಗಳು ಇವೆ. ದೇವಾಲಯದ ಮುಂಭಾಗದಲ್ಲಿ ನಂದಿ ಮಂಟಪವಿದೆ. ಗರ್ಭಗೃಹದ ಸುತ್ತಲೂ
ಐದು ಪರಿವಾರ ದೇವತೆಗಳ ಗುಡಿಗಳಿವೆ. ಎಲ್ಲೋರದ ಕೈಲಾಸನಾಥ ದೇವಾಲಯವು ಅತ್ಯದ್ಭುತ ಶಿಲ್ಪಗಳನ್ನು ಹೊಂದಿವೆ. ಅವುಗಳಲ್ಲಿ ಅತ್ಯಂತ ಪ್ರಮುಖ ಶಿಲ್ಪ ಶಿವಲೀಲಾ. ಶಿವಲೀಲಾವು ಅತ್ಯಂತ ಅದ್ಭುತವಾದಂತಹ ಶಿಲ್ಪವಾಗಿದೆ ಮತ್ತು ಪ್ರವಾಸಿಗರ ಆಕರ್ಷಣೆಯನ್ನು ಸಹ ಇದು ಹೊಂದಿದೆ. ಇತರ ಪ್ರಮುಖ ಶಿಲ್ಪಗಳು ಅಷ್ಟದಿಕ್ಪಾಲಕರು, ಗಂಗಾ, ಯಮುನಾ ಮತ್ತು ಸರಸ್ವತಿ. ರಾವಣನು ಕೈಲಾಸ ಪರ್ವತವನ್ನು ಎತ್ತುತ್ತಿರುವಂತಹ ಶಿಲ್ಪವು ಅತ್ಯಂತ ಮಹತ್ವವಾಗಿದೆ. ಏಕೆಂದರೆ ಈ ಶಿಲ್ಪಕೃತಿಯಿಂದಾಗಿ ಈ ದೇವಾಲಯವು ಕೈಲಾಸನಾಥ ದೇವಾಲಯ ಎನ್ನುವ ಹೆಸರನ್ನು ಪಡೆದುಕೊಂಡಿದೆ. ಪ್ರಸಿದ್ಧ ಇತಿಹಾಸಕಾರರಾದ ಡಾಕ್ಟರ್ ವಿ ಎಸ್ ಸ್ಮಿತ್ ಅವರ ಪ್ರಕಾರ ಈ ದೇವಾಲಯವು ಜಗತ್ತಿನ ಅತ್ಯದ್ಭುತ ಕಲಾಕೃತಿಗಳಲ್ಲಿ ಒಂದು. ಇತರ ಪ್ರಮುಖ ಗುಹಾ ದೇವಾಲಯಗಳನ್ನು ಎಲ್ಲೋರದಲ್ಲಿ ನಾವು ಕಾಣಬಹುದು. ಅವುಗಳು ರಾವಣನ ಗುಹೆ, ದಶಾವತಾರ, ರಾಮೇಶ್ವರ, ನೀಲಕಂಠ, ಜಗನ್ನಾಥ ಸಭಾ ಮತ್ತು ಇಂದ್ರಸಭಾ. ರಾಷ್ಟ್ರಕೂಟರ ಇನ್ನೊಂದು ಪ್ರಮುಖ ವಾಸ್ತುಶಿಲ್ಪದ ಕೇಂದ್ರ ಎಲಿಫೆಂಟಾ. ಎಲಿಫೆಂಟಾ ದ್ವೀಪವು ಮುಂಬೈಯಿಂದ ಸುಮಾರು 6 ಮೈಲಿಗಳಷ್ಟು ದೂರದಲ್ಲಿದೆ. ಇದರ ಪ್ರಾಚೀನ ಹೆಸರು ಗೊರವಪುರಿ, ಮುಂದೆ ಎಲಿಫೆಂಟಾ ಎಂದು ಮರುನಾಮಕರಣ ಮಾಡಿದವರು ಪೋರ್ಚುಗೀಸರು. ಎಲಿಫೆಂಟಾದಲ್ಲಿ ರಾಷ್ಟ್ರಕೂಟರ ಕಾಲಕ್ಕೆ ಸೇರಿದ ಸುಮಾರು 7 ಗುಹಾ ದೇವಾಲಯಗಳನ್ನು ಕಾಣಬಹುದು. ಅದರಲ್ಲಿ ಕೇಂದ್ರ ಸ್ಥಾನದಲ್ಲಿ ಇರುವಂತಹ ತ್ರಿಮೂರ್ತಿ ದೇವಾಲಯವು ಪ್ರಮುಖವಾಗಿದೆ. ಇದರಲ್ಲಿ ತ್ರಿಮೂರ್ತಿ ವಿಗ್ರಹವನ್ನು ಕಾಣಬಹುದು ಮತ್ತು ಈ ವಿಗ್ರಹವು ದೇವರ 3 ಅವತಾರಗಳನ್ನು ತೋರಿಸುವುದು, ಸೃಷ್ಟಿ, ಸ್ಥಿತಿ ಮತ್ತು ಲಯ. ಎಲಿಫೆಂಟಾದಲ್ಲಿ ಇರುವಂತಹ ಪ್ರಮುಖ ಉಬ್ಬುಶಿಲ್ಪಗಳು ದ್ವಾರಪಾಲಕರು, ಶಿವ, ಪಾರ್ವತಿ ಮತ್ತು ಅರ್ಧ ನಾರೀಶ್ವರ. ಚಿತ್ರಕಲೆಯ ಬೆಳವಣಿಗೆಗೆ ಸಹ ರಾಷ್ಟ್ರಕೂಟರು ತಮ್ಮ ಅಪಾರವಾದ ಕೊಡುಗೆಗಳನ್ನು ನೀಡಿರುವರು. ಎಲ್ಲೋರದ ಗುಹಾ ದೇವಾಲಯಗಳಲ್ಲಿ ರಾಷ್ಟ್ರಕೂಟರ ಕಾಲಕ್ಕೆ ಸೇರಿದಂತಹ ಪ್ರಮುಖ ಚಿತ್ರಕಲೆಗಳನ್ನು ಕಾಣಬಹುದು. ರಾಷ್ಟ್ರಕೂಟರು ಸಾಂಸ್ಕೃತಿಕ ಬೆಳವಣಿಗೆಗೆ ತಮ್ಮ ಅಪಾರವಾದ ಕೊಡುಗೆಗಳನ್ನು ನೀಡಿರುವರು. ಧರ್ಮ, ಸಾಹಿತ್ಯ, ಕಲೆ ಮತ್ತು ವಾಸ್ತುಶಿಲ್ಪದ ಬೆಳವಣಿಗೆಯ ಕಾಲವಾಗಿದೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಈಗ ನಾವು ಈ ಅಧ್ಯಾಯದ ಕೊನೆಯ ಭಾಗದಲ್ಲಿ ಇದ್ದೇವೆ. ಈ ಪಾಠಕ್ಕೆ ಸಂಬಂಧಿಸಿದಂತಹ ಪ್ರಮುಖ ವಿಷಯಗಳ ಕುರಿತು ನಾವು ಅತ್ಯಂತ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ. ಬಾದಾಮಿ ಚಾಲುಕ್ಯರ ಸಾಮಂತ ರಾಜರಾಗಿ ತಮ್ಮ ಆಳ್ವಿಕೆಯನ್ನು ಆರಂಭಿಸಿದಂತಹ ರಾಷ್ಟ್ರಕೂಟರು, ಮುಂದೆ ಅವರ ರಾಜಕೀಯ ಉತ್ತರಾಧಿಕಾರಿಗಳು. ರಾಷ್ಟ್ರಕೂಟರ ರಾಜಧಾನಿ ಮಾನ್ಯ ಕೇಟ ಅಥವಾ ಮಾಳಕೇಡ, ಇದು ಕರ್ನಾಟಕದ ಗುಲ್ಬರ್ಗಾ ಜಿಲ್ಲೆಯಲ್ಲಿ ಇದೆ. ರಾಷ್ಟ್ರಕೂಟರ ರಾಜಲಾಂಛನ ಗರುಡ. ಕೈಲಾಸನಾಥ ದೇವಾಲಯವನ್ನು ಕಟ್ಟಿಸಿದವನು 1ನೆಯ ಕೃಷ್ಣ. ಈ ದೇವಾಲಯವು ಎಲ್ಲೋರದಲ್ಲಿದೆ. ಧ್ರುವ ಮತ್ತು 3ನೆಯ ಗೋವಿಂದನ ಆಳ್ವಿಕೆಯ ಸಮಯದಲ್ಲಿ ರಾಷ್ಟ್ರಕೂಟರ ಸಾಮ್ರಾಜ್ಯವನ್ನು ವಿಸ್ತರಿಸಲಾಯಿತು ಮತ್ತು ರಾಜಕೀಯ ಪ್ರಾಬಲ್ಯವನ್ನು ಗಳಿಸಿದಂತಹ ಕಾಲವಾಗಿತ್ತು. ರಾಷ್ಟ್ರಕೂಟರ ಶ್ರೇಷ್ಠ ದೊರೆ ಅಮೋಘವರ್ಷ. ಅಮೋಘವರ್ಷನ ಆಳ್ವಿಕೆಯ ಸಮಯವು ರಾಷ್ಟ್ರಕೂಟರ ಇತಿಹಾಸದಲ್ಲಿಯೇ ಅತ್ಯಂತ ವೈಭವದ ಕಾಲ, ಶಾಂತಿ ಮತ್ತು ಸಮೃದ್ಧತೆಯ ಕಾಲ ಮತ್ತು ಸಾಂಸ್ಕೃತಿಕ ಬೆಳವಣಿಗೆಯ ಕಾಲವಾಗಿತ್ತು. ಅಮೋಘವರ್ಷನ ಆಸ್ಥಾನಕ್ಕೆ ಭೇಟಿ ನೀಡಿದ ಅರಬ್ ಯಾತ್ರಿಕ ಸುಲೇಮಾನ್ ಸಾಶಾ 851ರಲ್ಲಿ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿದನು. ಅಮೋಘವರ್ಷನ ಸಾಧನೆಗಳ ಕುರಿತು ಅವನು ಮಾಹಿತಿಯನ್ನು ನೀಡಿರುವನು. ರಾಷ್ಟ್ರಕೂಟರು ಸಾಂಸ್ಕೃತಿಕ ಕೊಡುಗೆಗಳನ್ನು ನೀಡಿರುವರು. ಧರ್ಮ ಸಹಿಷ್ಣುತಾ ರಾಜರಾಗಿದ್ದರು. ವೈದಿಕ ಮತಾವಲಂಬಿಗಳಾಗಿದ್ದರು. ಜೈನ ಮತ್ತು ಬೌದ್ಧ ಧರ್ಮಗಳು ಇವರ ರಾಜಾಶ್ರಯವನ್ನು ಪಡೆದಿತ್ತು. ಸಾಹಿತ್ಯದ ಬೆಳವಣಿಗೆಯ ಕಾಲ ಸಂಸ್ಕೃತ ಮತ್ತು ಕನ್ನಡ ಸಾಹಿತ್ಯ. ಪ್ರಮುಖ ಕವಿ ಶ್ರೀ ವಿಜಯ. ಶ್ರೀ ವಿಜಯನು ಬರೆದ ಕವಿರಾಜ ಮಾರ್ಗವು ಕನ್ನಡದ ಪ್ರಥಮ ಸಾಹಿತ್ಯ ಕೃತಿಯಾಗಿದೆ ಮತ್ತು ಪ್ರಾಚೀನ ಕರ್ನಾಟಕದ ವಿಸ್ತಾರವನ್ನು ತಿಳಿಸುವ ಗ್ರಂಥವೂ ಸಹ ಆಗಿದೆ. ಪೊನ್ನ
ರಾಷ್ಟ್ರಕೂಟರ ರಾಜನಾದ ಮೂರನೆಯ ಕೃಷ್ಣನ ಆಸ್ಥಾನ ಕವಿ, ಪೊನ್ನನ ಬಿರುದು, ಉಭಯ ಕವಿ ಚಕ್ರವರ್ತಿ. ಪೊನ್ನನ ಪ್ರಮುಖ ಕೃತಿಗಳು ಶಾಂತಿ ಪುರಾಣ ಮತ್ತು ಭುವನೈಕ್ಯ ರಾಮಾಭ್ಯುದಯಂ. ಕನ್ನಡದ ಆದಿಕವಿ ಪಂಪ ರಾಷ್ಟ್ರಕೂಟರ ಸಾಮಂತ ರಾಜನಾದ ಎರಡನೆಯ ಅರಿಕೇಸರಿಯ ಆಸ್ಥಾನದಲ್ಲಿದ್ದನು. ಪಂಪನ ಪ್ರಮುಖ ಸಾಹಿತ್ಯ ಕೃತಿಗಳು ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಅಥವಾ ಪಂಪ ಭಾರತ. ಶಿವಕೋಟ್ಯಾಚಾರ್ಯರು ರಚಿಸಿದಂತಹ ಹಳೆಗನ್ನಡದ ಪ್ರಥಮ ಸಾಹಿತ್ಯ ಕೃತಿ ವಡ್ಡಾರಾಧನೆ. ಕಲೆ ಮತ್ತು ವಾಸ್ತುಶಿಲ್ಪದ ಬೆಳವಣಿಗೆಯ ಕಾಲವಾಗಿತ್ತು. ಪ್ರಮುಖ ವಾಸ್ತುಶಿಲ್ಪದ ಕೇಂದ್ರಗಳು ಎಲ್ಲೋರ ಮತ್ತು ಎಲಿಫೆಂಟಾ. ಎಲ್ಲೋರದಲ್ಲಿ ಸುಮಾರು 34 ಗುಹಾ ದೇವಾಲಯಗಳನ್ನು ಕಾಣಬಹುದು. ಅದರಲ್ಲಿ ಪ್ರಮುಖವಾದದ್ದು ಕೈಲಾಸನಾಥ ದೇವಾಲಯ, ನಿರ್ಮಿಸಿದವನು ರಾಷ್ಟ್ರಕೂಟರ ರಾಜನಾದ ಒಂದನೆಯ ಕೃಷ್ಣ. ಹಲವಾರು ಗುಹಾ ದೇವಾಲಯಗಳು ರಾವಣನ ಗುಹೆ, ದಶಾವತಾರ, ರಾಮೇಶ್ವರ, ನೀಲಕಂಠ, ಇಂದ್ರ ಸಭಾ ಮತ್ತು ಜಗನ್ನಾಥ ಸಭಾಗಳನ್ನು ಕಾಣಬಹುದು. ಎಲಿಫೆಂಟಾವು ರಾಷ್ಟ್ರಕೂಟರ ಇನ್ನೊಂದು ಪ್ರಮುಖ ವಾಸ್ತುಶಿಲ್ಪದ ಕೇಂದ್ರ. ಸುಮಾರು 7 ಪ್ರಮುಖ ಗುಹಾ ದೇವಾಲಯಗಳನ್ನು ಕಾಣಬಹುದು. ಅದರಲ್ಲಿ ಪ್ರಮುಖವಾದದ್ದು ತ್ರಿಮೂರ್ತಿ ದೇವಾಲಯ. ಚಿತ್ರಕಲೆಯ ಬೆಳವಣಿಗೆಗೆ ಸಹ ರಾಷ್ಟ್ರಕೂಟರು ತಮ್ಮ ಅಪಾರವಾದ ಕೊಡುಗೆಗಳನ್ನು ನೀಡಿರುವರು. ಎಲ್ಲೋರದ ಗುಹಾ ದೇವಾಲಯಗಳಲ್ಲಿ ರಾಷ್ಟ್ರಕೂಟರ ಕಾಲಕ್ಕೆ ಸೇರಿದಂತಹ ಪ್ರಮುಖ ಚಿತ್ರಕಲೆಗಳನ್ನು ಕಾಣಬಹುದು. ವಿದ್ಯಾರ್ಥಿಗಳೇ, ಈ ಪಾಠದಲ್ಲಿ ಬರುವಂತಹ ಪ್ರಶ್ನೆಗಳ ಉತ್ತರಗಳ ಬಗ್ಗೆಯೂ ಸಹ ನಾವು ತಿಳಿದುಕೊಳ್ಳೋಣ. 1 10 ಪ್ರಶ್ನೆಗಳಿವೆ, 2 ಪ್ರಶ್ನೆಗಳು, 5 ಪ್ರಶ್ನೆಗಳು ಮತ್ತು 10 ಪ್ರಶ್ನೆಗಳು. 1 ಪ್ರಶ್ನೆಗಳ ಉತ್ತರಗಳು: ರಾಷ್ಟ್ರಕೂಟರ ರಾಜಲಾಂಛನ ಗರುಡ, ರಾಷ್ಟ್ರಕೂಟರ ರಾಜಧಾನಿ ಮಾನ್ಯಕೇಟ, ರಾಷ್ಟ್ರಕೂಟರ ಸ್ಥಾಪಕ ದಂತಿದುರ್ಗ, ರಾಷ್ಟ್ರಕೂಟರ ಶ್ರೇಷ್ಠ ದೊರೆ ಅಮೋಘವರ್ಷ, ಅಮೋಘವರ್ಷನ ಆಸ್ಥಾನಕ್ಕೆ ಭೇಟಿ ನೀಡಿದ ಅರಬ್ ಯಾತ್ರಿಕ ಸುಲೇಮಾನ್. ಕನ್ನಡದ ಪ್ರಥಮ ಸಾಹಿತ್ಯ ಕೃತಿ ಕವಿರಾಜ ಮಾರ್ಗ. ಪೊನ್ನನು ಪಡೆದುಕೊಂಡ ಬಿರುದು ಉಭಯ ಕವಿ ಚಕ್ರವರ್ತಿ. ಪೊನ್ನನನ್ನು ಪ್ರೋತ್ಸಾಹಿಸಿದ ರಾಷ್ಟ್ರಕೂಟರ ರಾಜ ಮೂರನೆಯ ಕೃಷ್ಣ. ಪೊನ್ನನು ರಾಷ್ಟ್ರಕೂಟರ ರಾಜನಾದ ಮೂರನೆಯ ಕೃಷ್ಣನ ಆಸ್ಥಾನದಲ್ಲಿದ್ದನು. ಕನ್ನಡದ ಆದಿಕವಿ ಪಂಪ ಪಂಪನನ್ನು ಪ್ರೋತ್ಸಾಹಿಸಿದವನು ರಾಷ್ಟ್ರಕೂಟರ ಸಾಮಂತ ರಾಜನಾದಂತಹ ಎರಡನೆಯ ಅರಿಕೇಸರಿ. 2 ಪ್ರಶ್ನೆಗಳು: ಕೈಲಾಸನಾಥ ದೇವಾಲಯವನ್ನು ನಿರ್ಮಿಸಿದವನು ಒಂದನೆಯ ಕೃಷ್ಣ. ಈ ದೇವಾಲಯವು ಎಲ್ಲೋರದಲ್ಲಿದೆ. ಧ್ರುವನ ಬಿರುದುಗಳು: ಧಾರಾವರ್ಷ, ಶ್ರೀವಲ್ಲಭ, ನರೇಂದ್ರ ಸೇನ ಮತ್ತು ಕಲಿವಲ್ಲಭ. 3 ಗೋವಿಂದನ ಬಿರುದುಗಳು: ಜಗತ್ತುಂಗ, ಪ್ರಭೂತವರ್ಷ, ಶ್ರೀವಲ್ಲಭ ಮತ್ತು ತ್ರಿಭುವನ ಧವಳ. ಅಮೋಘವರ್ಷನ ಬಿರುದುಗಳು: ಅತಿಶಯ ಧವಳ, ವೀರ ನಾರಾಯಣ, ನೃಪತುಂಗ, ಶ್ರೀವಲ್ಲಭ ಮತ್ತು ರಟ್ಟ ಮಾರ್ತಾಂಡ. ಪೊನ್ನನ ಕೃತಿಗಳು: ಶಾಂತಿ ಪುರಾಣ ಮತ್ತು ಭುವನೈಕ್ಯ ರಾಮಾಭ್ಯುದಯಂ. ಪಂಪನ ಕೃತಿಗಳು ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಅಥವಾ ಪಂಪ ಭಾರತ. ವಂದನೆಗಳು.